ಕಲಬುರಗಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋಕೆ ಕಾಂಗ್ರೆಸ್ ಸಜ್ಜಾಗಿದೆ ತಂದೆಯನ್ನ ಗೆಲ್ಲಿಸುವಂತ ಹೊಣೆಯನ್ನ ಹೊತ್ತಿದ್ದಾರೆ ಪುತ್ರ ಪ್ರಿಯಾಂಕ ಖರ್ಗೆ ಕಲಬುರಗಿ ಎಂಪಿ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ತಯಾರಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಎಂಪಿ ಎಲೆಕ್ಷನ್ ನ ಗೆಲ್ಲೋಕೆ ಸಚಿವ ಪ್ರಿಯಾಂಕ ಖರ್ಗೆ ಪ್ಲಾನ್ ಅನ್ನು ಮಾಡುತ್ತಿದ್ದಾರೆ ತಂದೆಯ ಸ್ಪರ್ಧೆ ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಈಗಿನಿಂದಲೇ ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ ಶಾಸಕರ ವಿಶ್ವಾಸವನ್ನ ಗಳಿಸೋಕೆ ಮುಂದಾಗಿದ್ದಾರೆ ಸಚಿವ ಪ್ರಿಯಾಂಕ ಖರ್ಗೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಅಹವಾಲನ್ನ ಆಲಿಸಿ ಸೂಕ್ತವಾಗಿ ಸ್ಪಂದನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಎಂಪಿ ಎಲೆಕ್ಷನ್ ನಲ್ಲಿ ತಂದೆಯನ್ನ ಗೆಲ್ಲಿಸೋಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಪುತ್ರ ಪ್ರಿಯಾಂಕ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಕಳೆದ ಬಾರಿ ಆಘಾತಕಾರಿ ಸೋಲನ್ನ ಅನುಭವಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಈ ಬಾರಿ ಹಾಗಾಗಬಾರದು ಎಸಿಸಿ ಅಧ್ಯಕ್ಷ ಪಟ್ಟದಲ್ಲಿ ಬೇರೆ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ದೇಶಾದ್ಯಂತ ಕಾಂಗ್ರೆಸ್ನ ಗೆಲ್ಲಿಸಿಕೊಂಡು ಬರುವಂತ ಸವಾಲು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲಿದೆ ಹಾಗಾಗಿ ಕಲಬುರಗಿ ಕ್ಷೇತ್ರದಲ್ಲಿ ತಂದೆಯನ್ನ ಗೆಲ್ಲಿಸೋದಕ್ಕೆ ಪ್ರಿಯಾಂಕ ಖರ್ಗೆ ಸದ್ಯ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ ಶಿವಪ್ರಸಾದ್ ಕಳೆದ ಬಾರಿಯ ಆಘಾತಕಾರಿ ಸೋಲನ್ನ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರು ಇದುವರೆಗೂ ಮರೆತಿರಲಿಕ್ಕಿಲ್ಲ ಬಟ್ ಈ ಬಾರಿ ಎಸಿಸಿ ಅಧ್ಯಕ್ಷರು ಬೇರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿಕೊಂಡು ಬರಬೇಕು ಹೀಗಾಗಿ ತಂದೆಯನ್ನ ಕ್ಷೇತ್ರದಲ್ಲಿ ಗೆಲ್ಲಿಸುವಂತ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಬಟ್ ಏನು ರಣತಂತ್ರವನ್ನ ರೂಪಿಸಿದ್ದಾರೆ ಅಂತ ಹೇಳಿ ಖಂಡಿತವಾಗಿ ವಿದೇಶ 2024 ರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ ಪ್ರಮುಖವಾಗಿ ತಾವು ಯಾವ ಜಿಲ್ಲೆಯನ್ನ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದೀರೋ ಆ ಜಿಲ್ಲೆಯ ಲೋಕಸಭೆ ಚುನಾವಣೆಯ ಜವಾಬ್ದಾರಿಯನ್ನು ಕೂಡ ನೀವೇ ವಹಿಸಿಕೊಳ್ಬೇಕು ಅಂತಕ್ಕಂತ ಸೂಚನೆಯನ್ನ ನೀಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಆಯಾ ಜಿಲ್ಲೆಯಲ್ಲಿ ಇರತಕ್ಕಂತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರಬಹುದು ಅಥವಾ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದ ಪ್ರಕ್ರಿಯೆ ಕೂಡ ಈಗ ನಡೀತಾ ಇದೆ ಈ ವಿಚಾರ ಅಲ್ವು ಕ್ಷೇತ್ರಗಳಲ್ಲಿ ಇದ್ರೆ ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಇದ್ದೇ ವಾತಾವರಣ ಇದೆ ಪ್ರಮುಖವಾಗಿ ಖರ್ಗೆ ಅವರು ಪ್ರತಿ ಬಾರಿ ಪ್ರತಿನಿಧಿಸ್ತಾ ಇರತಕ್ಕಂತ ಕ್ಷೇತ್ರ ಕಲಬುರಗಿ ಆಗಿದೆ ಜೊತೆಗೆ ಪುತ್ರ ಪ್ರಿಯಾಂಕ ಖರ್ಗೆ ಅವರು ಕೂಡ ಈಗ ಕಲಬುರಗಿ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಈ ಕ್ಷೇತ್ರವನ್ನ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಪರಿಗಣಿಸಲಾಗ್ತಾ ಇದೆ ಪ್ರಮುಖವಾಗಿ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ಆಗಿದ್ದು ಈಗ ರಾಷ್ಟ್ರಾದ್ಯಂತ ಪ್ರವಾಸ ಮಾಡ್ತಕ್ಕಂಥದ್ದು ಇದೆ ಅಂದ್ರೆ ವಿಧಾನಸಭೆ ಚುನಾವಣೆಗಳಿರ್ಬೋದು ಇತರ ರಾಜ್ಯಗಳದ್ದು ಜೊತೆಗೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಪ್ರಮುಖವಾಗಿ ಖರ್ಗೆ ಅವರು ರಾಷ್ಟ್ರಾದ್ಯಂತ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಈಗ ಪುತ್ರ ಕೂಡ ಅಭಯವನ್ನ ನೀಡಿದ್ದಾರೆ ತಾವು ಪಕ್ಷ ಸಂಘಟನೆಯತ್ತ ಗಮನ ಹರಿಸಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ತಮ್ಮನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಂದು ಎಂತಕ್ಕಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ ಇದರ ಒಂದು ಭಾಗವಾಗಿ ಸದ್ಯ ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಶಾಸಕರಲ್ಲೂ ಕೂಡ ಒಂದ್ ರೀತಿ ಅಸಮಾಧಾನ ಇತ್ತು ಪ್ರಮುಖವಾಗಿ ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರುಗಳು ಕೂಡ ಪತ್ರವನ್ನ ಬರೆದಿದ್ದಾರೆ ಸಹಿ ಹಾಕಿದ್ದಾರೆ ಅಂತಕ್ಕಂಥ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿತ್ತು ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಜೊತೆಗೆ ಆ ಶಾಸಕರ ಕುಂದು ಕೊರತೆ ಇರ್ಬೋದು ಆಗ್ಬೇಕಾದಂತ ಕೆಲಸಗಳಿರ್ಬೋದು ಅನುದಾನ ಬಿಡುಗಡೆ ವಿಚಾರ ಇರ್ಬೋದು ಈ ವಿಚಾರಗಳ ಮುಖಾಂತರ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಜೊತೆಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ವಿಶ್ವಾಸವನ್ನು ಕೂಡ ಗಳಿಸ್ತಾ ಇದ್ದಾರೆ ಪ್ರಮುಖವಾಗಿ ಶಾಸಕರ ಜೊತೆಗೆ ಕಾರ್ಯಕರ್ತರ ಅಹವಾಲನ್ನ ಸ್ವೀಕಾರ ಮಾಡೋದ್ರ ಜೊತೆಗೆ ಅವ್ರಿಗೆ ಸೂಕ್ತ ಸ್ಪಂದನೆ ನೀಡೋದ್ರ ಜೊತೆಗೆ ಶತಾಯಗತ್ತೆ ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಿಯಾಂಕ ಖರ್ಗೆ ಅವರು ಈಗಿನಿಂದನೇ ಕಾರ್ಯಪ್ರವೃತ್ತರಾಗಿದ್ದಾರೆ ಒಂದ್ ಕಡೆ ಸರ್ಕಾರ ಸೂಚನೆ ನೀಡಿರ್ತಕ್ಕಂಥದ್ದು ಒಂದ್ ಕಡೆ ಜಿಲ್ಲಾ ಉಸ್ತುವಾರಿಗಳು ತಮ್ಮ ಕಾರ್ಯವೈಖರಿ ಜೊತೆಗೆ ಲೋಕಸಭೆ ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥ ಟಾಸ್ಕ್ ನ ಜೊತೆಗೆ ತಮ್ಮ ತಂದೆಯನ್ನ ಗೆಲ್ಲಿಸ್ಕೊಂಡು ಬರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಿನಿಂದ ಕಾರ್ಯಪ್ರವೃತ್ತರಾಗಿದ್ದು ಅದರ ಒಂದು ಭಾಗವಾಗಿ ಶಾಸಕರಿರ್ಬೋದು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಜೊತೆಗೆ ಖುದ್ದು ಕ್ಷೇತ್ರದಲ್ಲಿ ಅಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಜೊತೆಗೆ ಅವರ ಇಲಾಖೆಯಲ್ಲಿ ಏನ್ ವಹಿಸಿದ್ದಾರೆ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಜೊತೆ ಜೊತೆಗೆ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಅವರು ಕಲಬುರಗಿಗೆ ಶಿಫ್ಟ್ ಮಾಡೋದ್ರ ಮುಖಾಂತರ ಅಂದ್ರೆ ಅಭಿವೃದ್ಧಿ ವಿಚಾರ ಇರ್ಬೋದು ಅಥವಾ ಸಭೆಯನ್ನ ಮಾಡ್ತಕ್ಕಂಥದ್ದು ಇರ್ಬೋದು ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರ್ಬೋದು ಈ ಎಲ್ಲಾ ವಿಚಾರಗಳಿಂದಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ತಂದೆ ಅವ್ರಿಗೆ ಗೆಲುವಿನ ಉಡುಗೊರೆಯಾಗಿ ನೀಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ